JMOL application nalli measurements and labeling emba ee tutorial ge nimge swagata. Ee tutorial nalli naavu carboxylic acid nitroalkane gala model galanu rachisuvudu model nalliya parmanu galanu chinni hagu sankhyagalondige label maduvudu bond length galanu bond angle galanu hagu dihedral angle galanu aleyalu kaliyuvevu. Ee tutorial annu anusarisalu neevu JMOL application nalli molecular model galanu create hagu edit maduvudannu tilidirabeku. Illadiddare sambandhapatta tutorial galigagi namma website annu nodi. Ee tutorial annu record madalu nanu Ubuntu OS avrutti 12.04, JMOL avrutti 12.2.2 mattu Java avrutti 7 ivugalannu balasuttiddene. Ee animation annu balasi carboxyl group annu rachisuva hantagalannu navu nodona. ಉದಾಹರಣೆಗೆ ಸಾಮಾನ್ಯವಾಗಿ ಅಸಿಟಿಕ್ ಆಸಿಡ್ ಎಂದು ಪರಿಚಿತವಾಗಿರುವ ಎಥನಾಯಿಕ್ ಆಸಿಡ್ನ ಒಂದು ಮಾಡೆಲ್ ಅನ್ನು ನಾವು ರಚಿಸುವೆವು. ನಾವು ಈಥೇನನ ಮಾಡೆಲ್ನೊಂದಿಗೆ ಆರಂಭಿಸುವೆವು. ಮೀಥೈಲ್ ಗ್ರೂಪ್ಗಳಲ್ಲಿ ಒಂದನ್ನು ನಾವು ಕಾರ್ಬಾಕ್ಸಿಲ್ ಗ್ರೂಪ್ಗೆ ಪರಿವರ್ತಿಸಬೇಕು. ಒಂದೇ ಕಾರ್ಬನನ ಪರಮಾಣುವಿಗೆ ಸೇರಿಸಲಾದ ಎರಡು ಹೈಡ್ರೋಜನ್ಗಳನ್ನು ಹೈಡ್ರಾಕ್ಸಿ ಗ್ರೂಪ್ನಿಂದ ಬದಲಾಯಿಸಿ ಎರಡರಲ್ಲಿ ಒಂದು ಆಕ್ಸಿಜನ್ನಿಂದ ಹಾಗೂ ಕಾರ್ಬನ್ನಿಂದ ಸೇರಿಸಲಾದ ಹೈಡ್ರೋಜನ್ಗಳನ್ನು ತೆಗೆದುಹಾಕಿ ಕಾರ್ಬನ್ ಆಕ್ಸಿಜನ್ ಬಾಂಡ್ ಅನ್ನು ಡಬಲ್ ಬಾಂಡ್ಗೆ ಪರಿವರ್ತಿಸಿ ಮೀಥೈಲ್ ಗ್ರೂಪ್ ಅನ್ನು ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಆಗಿ ಪರಿವರ್ತಿಸಲಾಗಿದೆ. ಈಥೇನ್ ಅನ್ನು ಎಥನಾಯಿಕ್ ಆಸಿಡ್ ಆಗಿ ಪರಿವರ್ತಿಸಲಾಗಿದೆ ಎಂದು ಗಮನಿಸಿ. ನಾವು ಮೇಲಿನ ಹಂತಗಳನ್ನು ಅನುಸರಿಸಿ JMOL ಅಪ್ಲಿಕೇಶನ್ ನಲ್ಲಿ ಎಥನಾಯಿಕ್ ಆಸಿಡ್ ನ ಮಾಡೆಲ್ ಅನ್ನು ರಚಿಸುವೆವು. JMOL ಪ್ಯಾನೆಲ್ ನ ಮೇಲೆ ಇದು ಈಥೇನನ ಮಾಡೆಲ್ ಆಗಿದೆ. ನಾವು ಒಂದು ಮೀಥೈಲ್ ಗ್ರೂಪ್ ಅನ್ನು ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಆಗಿ ಪರಿವರ್ತಿಸೋಣ. ಮಾಡೆಲ್ ಕಿಟ್ ಮೆನ್ಯುನಿಂದ ಆಕ್ಸಿಜನ್ ಅನ್ನು ಆಯ್ಕೆ ಮಾಡಿ ಒಂದೇ ಕಾರ್ಬನ್ ಪರಮಾಣುವಿಗೆ ಜೋಡಿಸಲಾದ ಹೈಡ್ರೋಜನ್ಗಳ ಮೇಲೆ ಕ್ಲಿಕ್ ಮಾಡಿ. ಈಗ ಮಾಡೆಲ್ ಕಿಟ್ ಮೆನ್ಯುನಲ್ಲಿ ಡಿಲೀಟ್ ಆಟಮ್ ಎಂಬ ಆಯ್ಕೆಯನ್ನು ಚೆಕ್ ಮಾಡಿ ಆಕ್ಸಿಜನ್ಗೆ ಜೋಡಿಸಿರುವ ಹೈಡ್ರೋಜನ್ ಅನ್ನು ಡಿಲೀಟ್ ಮಾಡಿ ಮತ್ತು ಕಾರ್ಬನ್ಗೆ ಜೋಡಿಸಿರುವ ಹೈಡ್ರೋಜನ್ ಅನ್ನು ಸಹ ಡಿಲೀಟ್ ಮಾಡಿ. ಆಮೇಲೆ ಕಾರ್ಬನ್ ಮತ್ತು ಆಕ್ಸಿಜನ್ಗಳ ನಡುವೆ ಒಂದು ಡಬಲ್ ಬಾಂಡ್ ಅನ್ನು ನಾವು ಸೇರಿಸೋಣ. ಆದ್ದರಿಂದ ಮಾಡೆಲ್ ಕಿಟ್ ಮೆನ್ಯುನಲ್ಲಿ ಡಬಲ್ ಎಂಬ ಆಯ್ಕೆಯನ್ನು ಚೆಕ್ ಮಾಡಿ ಮತ್ತು ಕಾರ್ಬನ್ ಮತ್ತು ಆಕ್ಸಿಜನ್ಗಳನ್ನು ಜೋಡಿಸುವ ಬಾಂಡನ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನಿನ ಮೇಲೆ ನಮ್ಮ ಹತ್ತಿರ ಅಸಿಟಿಕ್ ಆಸಿಡ್ನ ಒಂದು ಮಾಡೆಲ್ ಇದೆ. ರಚನೆಯನ್ನು ಆಪ್ಟಿಮೈಸ್ ಮಾಡಲು ಎನರ್ಜಿ ಮಿನಿಮೈಸೇಷನ್ ಅನ್ನು ಮಾಡಿ ಒಂದು ನೈಟ್ರೋ ಗ್ರೂಪ್ ಅನ್ನು ರಚಿಸಲು ನಾವು ಇದೇ ರೀತಿಯ ತಂತ್ರವನ್ನು ಅನುಸರಿಸುವೆವು. ಇದು ಈಥೇನನ ಒಂದು ಮಾಡೆಲ್ನೊಂದಿಗೆ JMOL ಪ್ಯಾನೆಲ್ ಇಲ್ಲಿದೆ. ಈಗ ನಾವು ಈ ಅಣುವನ್ನು ನೈಟ್ರೋ ಈಥೇನ್ಗೆ ಪರಿವರ್ತಿಸೋಣ. ಮಾಡೆಲ್ ಕಿಟ್ ಮೆನ್ಯುದ ಮೇಲೆ ಕ್ಲಿಕ್ ಮಾಡಿ ಮತ್ತು ನೈಟ್ರೋಜನ್ ಅನ್ನು ಚೆಕ್ ಮಾಡಿ. ಈಥೇನ್ ಅಣುವಿನಲ್ಲಿ ಹೈಡ್ರೋಜನ್ ಪರಮಾಣುವಿನ ಮೇಲೆ ಕ್ಲಿಕ್ ಮಾಡಿ. ನೈಟ್ರೋಜನ್ ಪರಮಾಣುವನ್ನು ನೀಲಿ ಗೋಳದಿಂದ ತೋರಿಸಲಾಗಿದೆ. ನಂತರ ನೈಟ್ರೋಜನ್ಗೆ ಜೋಡಿಸಲಾದ ಎರಡು ಹೈಡ್ರೋಜನ್ಗಳ ಬದಲಾಗಿ ನಾವು ಹೈಡ್ರಾಕ್ಸಿ ಗ್ರೂಪ್ಗಳನ್ನು ಸೇರಿಸುವೆವು. ಮಾಡೆಲ್ ಕಿಟ್ ಮೆನ್ಯುದ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಕ್ಸಿಜನ್ ಅನ್ನು ಚೆಕ್ ಮಾಡಿ. ಆಮೇಲೆ ನೈಟ್ರೋಜನ್ಗೆ ಜೋಡಿಸಲಾದ ಹೈಡ್ರೋಜನ್ಗಳ ಮೇಲೆ ಕ್ಲಿಕ್ ಮಾಡಿ. ಆಕ್ಸಿಜನ್ ಪರಮಾಣುಗಳಿಗೆ ಜೋಡಿಸಲಾದ ಹೈಡ್ರೋಜನ್ಗಳನ್ನು ಡಿಲೀಟ್ ಮಾಡಿ. ಮಾಡೆಲ್ ಕಿಟ್ ಮೆನ್ಯು ಅನ್ನು ಓಪನ್ ಮಾಡಿ ಮತ್ತು ಡಿಲೀಟ್ ಆಟಮ್ ಅನ್ನು ಚೆಕ್ ಮಾಡಿ. ಆಕ್ಸಿಜನ್ ಪರಮಾಣುಗಳಿಗೆ ಜೋಡಿಸಲಾದ ಹೈಡ್ರೋಜನ್ ಅನ್ನು ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನೈಟ್ರೋಜನ್ ಹಾಗೂ ಆಕ್ಸಿಜನ್ ಪರಮಾಣುಗಳ ನಡುವೆ ಒಂದು ಡಬಲ್ ಬಾಂಡ್ ಅನ್ನು ಸೇರಿಸುವೆವು. ಮಾಡೆಲ್ ಕಿಟ್ ಮೆನ್ಯುದಲ್ಲಿ ಡಬಲ್ ಎಂಬ ಆಯ್ಕೆಯನ್ನು ಚೆಕ್ ಮಾಡಿ. ನೈಟ್ರೋಜನ್ ಹಾಗೂ ಆಕ್ಸಿಜನ್ ಪರಮಾಣುಗಳನ್ನು ಜೋಡಿಸುವ ಬಾಂಡ್ ಅನ್ನು ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಅನ್ನು ಮೇಲಿರುವುದು ನೈಟ್ರೋ ಈಥೇನನ ಮಾಡೆಲ್ ಆಗಿದೆ. ಒಂದು ಅಸೈನ್ಮೆಂಟ್: ಒನ್ ಬ್ಯುಟಾನಿಕ್ ಆಸಿಡ್ ಹಾಗೂ ಇಥೈಲ್ ಅಸಿಟೇಟ್ನ ಮಾಡೆಲ್ಗಳನ್ನು ರಚಿಸಿ. ಎನರ್ಜಿ ಮಿನಿಮೈಸೇಷನ್ ಮೂಲಕ ಸ್ಟ್ರಕ್ಚರ್ ಅನ್ನು ಆಪ್ಟಿಮೈಸ್ ಮಾಡಿ ಮತ್ತು ಇಮೇಜ್ ಅನ್ನು ಸೇವ್ ಮಾಡಿ. ಪೂರ್ಣಗೊಂಡ ನಿಮ್ಮ ಅಸೈನ್ಮೆಂಟ್ ಈ ಕೆಳಗೆ ತೋರಿಸಿದಂತೆ ಕಾಣಬೇಕು. ನಾವು JMOL ಪ್ಯಾನೆಲ್ಗೆ ಹಿಂದಿರುಗೋಣ. ಸ್ಕ್ರೀನಿನ ಮೇಲಿರುವುದು ಒನ್ ಬ್ಯುಟಾನಿಕ್ ಆಸಿಡ್ನ ಮಾಡೆಲ್ ಆಗಿದೆ. ನಾವು ಮಾಡೆಲ್ನಲ್ಲಿಯ ಪರಮಾಣುಗಳನ್ನು ಲೇಬಲ್ ಮಾಡಲು ಕಲಿಯೋಣ. ನಾವು ಇದನ್ನು ಮೂಲ ವಸ್ತುಗಳಿಗೆ ಅನುಗುಣವಾದ ಚಿಹ್ನೆ ಮತ್ತು ಸಂಖ್ಯೆಗಳೊಂದಿಗೆ ಮಾಡುತ್ತೇವೆ. ಡಿಸ್ಪ್ಲೇ ಮೆನ್ಯು ಅನ್ನು ಓಪನ್ ಮಾಡಿ ಮತ್ತು ಸ್ಕ್ರೋಲ್ ಡೌನ್ ಮೆನ್ಯುನಿಂದ ಲೇಬಲ್ ಅನ್ನು ಆಯ್ಕೆ ಮಾಡಿ. ಎಲ್ಲ ಪರಮಾಣುಗಳನ್ನು ಆಯಾ ಮೂಲ ವಸ್ತುಗಳ ಚಿಹ್ನೆಗಳಿಂದ ಲೇಬಲ್ ಮಾಡಲು ಸಿಂಬಲ್ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ. ನೇಮ್ ಎಂಬ ಆಯ್ಕೆಯು ಚಿಹ್ನೆ ಹಾಗೂ ಸಂಖ್ಯೆ ಎರಡನ್ನು ಕೊಡುವುದು. ನಂಬರ್ ಎಂಬ ಆಯ್ಕೆಯು ಪರಮಾಣುಗಳ ಸಂಖ್ಯೀಕರಣವನ್ನು ಮಾತ್ರ ಕೊಡುವುದು. ನಾವು ನನ್ನ ಆಯ್ಕೆಯನ್ನು ಬಳಸಿ ಮಾಡೆಲ್ನಿಂದ ಲೇಬಲ್ಗಳನ್ನು ಅಳಿಸಿ ಹಾಕಬಹುದು. ಮೇಲೆ ಹೇಳಿದ ಎಲ್ಲ ಮಾರ್ಪಾಟುಗಳನ್ನು ಮಾಡಲು ನಾವು ಪಾಪ್ಅಪ್ ಮೆನ್ಯುವನ್ನು ಸಹ ಬಳಸಬಹುದು. ಪಾಪ್ಅಪ್ ಮೆನ್ಯುವನ್ನು ಓಪನ್ ಮಾಡಲು ಪ್ಯಾನೆಲ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ವಿವಿಧ ಆಯ್ಕೆಗಳನ್ನು ಪರಿಶೀಲಿಸಿ.
Tools menu ಅನ್ನು ಬಳಸಿ ಒಂದು ಅಣುವಿನಲ್ಲಿಯ ಯಾವುದೇ ಎರಡು ಪರಮಾಣುಗಳ ನಡುವಿನ ದೂರವನ್ನು ಅಳೆಯಬಹುದು. ನಾವು ಅಳೆಯುವ ಮೊದಲು ಮಾಡೆಲ್ ಕಿಟ್ ಮೆನು ಅನ್ನು ಓಪನ್ ಮಾಡಿ ಮಿನಿಮೈಸ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಎನರ್ಜಿ ಮಿನಿಮೈಸೇಷನ್ ಅನ್ನು ಮಾಡಲಾಗಿದೆ ಮತ್ತು ಮಾಡೆಲ್ ಅತ್ಯಂತ ಸ್ಥಿರವಾದ ರಚನಾಕ್ರಮವನ್ನು ಹೊಂದಿದೆ. ಈಗ ಟೂಲ್ಸ್ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಡಿಸ್ಟೆನ್ಸ್ ಯೂನಿಟ್ಸ್ ಅನ್ನು ಆಯ್ಕೆ ಮಾಡಿ. ಅವಶ್ಯಕತೆಗೆ ಅನುಸಾರವಾಗಿ ಸಬ್ ಮೆನುವಿನಿಂದ ಆಯ್ಕೆಗಳನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ ನಾನು ಆಂಗ್ಸ್ಟ್ರಾಮ್ ಅನ್ನು ಆಯ್ಕೆ ಮಾಡುವೆನು. ಹೀಗಾಗಿ ನಾನು ಅಳೆಯುವ ಬಾಂಡ್ ಲೆಂತ್ಗಳು ಆಂಗ್ಸ್ಟ್ರಾಮ್ ಯೂನಿಟ್ಗಳಲ್ಲಿ ಇರುತ್ತವೆ. ರೊಟೇಟ್ ಮಾಲಿಕ್ಯೂಲ್ ಐಕಾನ್ ಅನ್ನು ಮೇಲೆ ಕ್ಲಿಕ್ ಮಾಡಿ ಮತ್ತು ಕರ್ಸರ್ ಅನ್ನು ಪ್ಯಾನಲ್ಗೆ ತನ್ನಿ. ನಾನು ಪರಮಾಣು 9 ಹಾಗೂ 4 ಇವುಗಳ ನಡುವಿನ ದೂರವನ್ನು ಅಳೆಯುವೆನು. ಮೊದಲು ಆರಂಭಿಕ ಪರಮಾಣು ಆಗಿರುವ ಪರಮಾಣು ನಂಬರ್ 9 ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅಳೆಯಲು ಕೊನೆಯ ಪರಮಾಣು ಆಗಿರುವ ಪರಮಾಣು ನಂಬರ್ 4 ಮೇಲೆ ಡಬಲ್ ಕ್ಲಿಕ್ ಮಾಡಿ. ಬಾಂಡ್ ಲೆಂತ್ ಅನ್ನು ಸ್ಕ್ರೀನಿನ ಮೇಲೆ ಈಗ ತೋರಿಸಲಾಗಿದೆ. ನಾವು ಬಾಂಡ್ನ ಉದ್ದಗಳನ್ನು ಇನ್ನೂ ಸ್ವಲ್ಪ ಅಳೆಯೋಣ. ನಾವು ಕಾರ್ಬನ್ ಹಾಗೂ ಆಕ್ಸಿಜನ್ಗಳ ನಡುವಿನ ಡಬಲ್ ಬಾಂಡ್ನ ಬಾಂಡ್ ಲೆಂತ್ ಅನ್ನು ಅಳೆಯೋಣ. ಆದ್ದರಿಂದ ಪರಮಾಣು 5 ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ಕರ್ಸರ್ ಅನ್ನು ಪರಮಾಣು ನಂಬರ್ 7ಕ್ಕೆ ತನ್ನಿ ಹಾಗೂ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಹೀಗೆಯೇ ನಾವು ಕಾರ್ಬನ್ ಹಾಗೂ ಆಕ್ಸಿಜನ್ಗಳ ಸಿಂಗಲ್ ಬಾಂಡ್ ದೂರವನ್ನು ಅಳೆಯೋಣ. ಆದ್ದರಿಂದ ಪರಮಾಣು 5 ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ಕರ್ಸರ್ ಅನ್ನು ಪರಮಾಣು ನಂಬರ್ 6ಕ್ಕೆ ತನ್ನಿ ಹಾಗೂ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಪ್ಯಾನೆಲ್ನ ಮೇಲೆ ಎಲ್ಲ ಬಾಂಡ್ ಲೆಂತ್ಗಳನ್ನು ತೋರಿಸಿರುವುದನ್ನು ನಾವು ನೋಡಬಹುದು. ನಾವು ಮಾಡೆಲ್ನಲ್ಲಿಯ ಬಾಂಡ್ ಆ್ಯಂಗಲ್ಗಳನ್ನು ಹಾಗೂ ಡೈಹೈಡ್ರಲ್ ಆ್ಯಂಗಲ್ಗಳನ್ನು ಸಹ ಅಳೆಯಬಹುದು. ಉದಾಹರಣೆಗೆ 9, 4 ಮತ್ತು 1 ಈ ಪರಮಾಣುಗಳ ನಡುವಿನ ಬಾಂಡ್ ಆ್ಯಂಗಲ್ ಅನ್ನು ನಾವು ಅಳೆಯುವೆವು. ಪರಮಾಣು ನಂಬರ್ 9 ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಆನಂತರ ಪರಮಾಣು 4 ರ ಮೇಲೆ ಕ್ಲಿಕ್ ಮಾಡಿ. ಕೋನವನ್ನು ಅಳೆಯಲು ಪರಮಾಣು ನಂಬರ್ 1ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಬಾಂಡ್ ಆ್ಯಂಗಲ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಿರುವುದನ್ನು ನಾವು ನೋಡಬಹುದು. ನಾವು 1, 5 ಮತ್ತು 6 ಈ ಪರಮಾಣುಗಳ ನಡುವಿನ ಬಾಂಡ್ ಆ್ಯಂಗಲ್ ಅನ್ನು ಸಹ ಅಳೆಯೋಣ. ಪರಮಾಣು 1ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಪರಮಾಣು 5ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೊನೆಯದಾಗಿ ಪರಮಾಣು ನಂಬರ್ 6ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಟಾರ್ಷನಲ್ ಅಥವಾ ಡೈಹೈಡ್ರಲ್ ಆ್ಯಂಗಲ್ ಅನ್ನು ಅಳೆಯುವುದು 4 ಪರಮಾಣುಗಳನ್ನು ಒಳಗೊಂಡಿದೆ. ಹೀಗಾಗಿ ನಾವು 8, 4, 1 ಹಾಗೂ 2 ಈ ಪರಮಾಣುಗಳನ್ನು ಆರಿಸಿಕೊಳ್ಳುವೆವು. ಡೈಹೈಡ್ರಲ್ ಆ್ಯಂಗಲ್ ಅನ್ನು ಅಳೆಯಲು ಮೊದಲು ಪರಮಾಣು ನಂಬರ್ 8ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಪರಮಾಣು ನಂಬರ್ 4ರ ಮೇಲೆ ಮತ್ತು ಆನಂತರ ಪರಮಾಣು ನಂಬರ್ 1ರ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿ ಡೈಹೈಡ್ರಲ್ ಆ್ಯಂಗಲ್ ಅನ್ನು ಅಳೆಯುವುದನ್ನು ಪೂರ್ಣಗೊಳಿಸಲು ಪರಮಾಣು ನಂಬರ್ 2ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸ್ಕ್ರೀನಿನ ಮೇಲೆ ತೋರಿಸಲಾದ ಡೈಹೈಡ್ರಲ್ ಆ್ಯಂಗಲ್ ಅನ್ನು ಅಳತೆಯನ್ನು ನಾವು ನೋಡಬಹುದು. ಮಾಡಲಾದ ಎಲ್ಲ ಅಳತೆಗಳ ವ್ಯಾಲ್ಯೂಸ್ಗಳನ್ನು ಒಂದು ಕೋಷ್ಟಕದ ರೂಪದಲ್ಲಿ ನೋಡಬಹುದು. ಟೂಲ್ಬಾರ್ನಲ್ಲಿಯ ಕ್ಲಿಕ್ ಆಟಮ್ ಟು ಮೆಜರ್ ಡಿಸ್ಟೆನ್ಸಸ್ ಎಂಬ ಐಕಾನ್ ಅನ್ನ ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ ಮೇಲೆ ಮೆಜರ್ಮೆಂಟ್ಸ್ ಎಂಬ ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುವುದು. ಇದು ಇಲ್ಲಿಯವರೆಗೆ ಮಾಡಿದ ಎಲ್ಲ ಅಳತೆಗಳ ಒಂದು ಲಿಸ್ಟ್ ಅನ್ನು ಹೊಂದಿದೆ. ಈಗ ನಾವು ಇಮೇಜ್ ಅನ್ನು ಸೇವ್ ಮಾಡಿ ಅಪ್ಲಿಕೇಶನ್ ನಿಂದ ಹೊರಗೆ ಬರಬಹುದು. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಾರ್ಬಾಕ್ಸೈಲಿಕ್ ಆಸಿಡ್ ಹಾಗೂ ನೈಟ್ರೋ ಅಲ್ಕೇನ್ಗಳ ಮಾಡೆಲ್ಗಳನ್ನು ರಚಿಸುವುದು, ಮೂಲ ವಸ್ತುವಿನ ಚಿಹ್ನೆ ಮತ್ತು ಸಂಖ್ಯೆಯೊಂದಿಗೆ ಮಾಡೆಲ್ನಲ್ಲಿಯ ಪರಮಾಣುಗಳನ್ನು ಲೇಬಲ್ ಮಾಡುವುದು, ಬಾಂಡ್ ಲೆಂತ್ಗಳನ್ನು, ಬಾಂಡ್ ಆ್ಯಂಗಲ್ಗಳನ್ನು ಹಾಗೂ ಡೈಹೈಡ್ರಲ್ ಆ್ಯಂಗಲ್ಗಳನ್ನು ಅಳೆಯುವುದು ಇತ್ಯಾದಿಗಳನ್ನು ಕಲಿತಿದ್ದೇವೆ. ಅಸೈನ್ಮೆಂಟ್ ಆಗಿ ಸಿಂಗಲ್, ಡಬಲ್ ಮತ್ತು ಟ್ರಿಪಲ್ ಬಾಂಡ್ಗಳನ್ನು ಹೊಂದಿರುವ ಅಣುಗಳ ಮಾಡೆಲ್ಗಳನ್ನು ರಚಿಸಿ, ಕಾರ್ಬನ್ ಪರಮಾಣುಗಳ ನಡುವಿನ ಬಾಂಡ್ ಲೆಂತ್ಗಳನ್ನು ಅಳೆಯಿರಿ ಮತ್ತು ಅವುಗಳನ್ನು ಹೋಲಿಸಿರಿ. ಈ ಕೆಳಗಿನ ಲಿಂಕ್ನಿಂದ ವಿಡಿಯೋ ಅನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಸಾರಾಂಶವಾಗಿದೆ. ನಿಮ್ಮಲ್ಲಿ ಸರಿಯಾದ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಟೆಸ್ಟ್ನಲ್ಲಿ ಉತ್ತೀರ್ಣರಾದವರಿಗೆ ಸರ್ಟಿಫಿಕೇಟ್ ಅನ್ನು ಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇಲ್ಲಿಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಟೀಚರ್ ಪ್ರಾಜೆಕ್ಟ್ನ ಒಂದು ಭಾಗವಾಗಿದೆ. ಇದು ICT MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದಿಂದ ಬೆಂಬಲಿಸಲ್ಪಟ್ಟಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕಿ ಗ್ಲೋರಿಯಾ, ವಂದನೆಗಳು.